Hi, good morning students. Today we learn young animals and birds and their houses. Andre navivattu prani athwa pakshigalu elli vasa martave avugala mane hesarugalu enu matte baby animals papu animals na marigalige naavu ಏನಂತ ಕರಿತೀವಿ ಅಂತ ಇವತ್ತಿನ ಕ್ಲಾಸ್ನಲ್ಲಿ ನಾವು ಪ್ರಾಕ್ಟೀಸ್ ಮಾಡೋಣ. ಓಕೆ, ಶೀಪ್, ಎಸ್ ಎಚ್ ಇ ಪಿ, ಶೀಪ್. ಶೀಪ್ ಅಂದರೆ ಕುರಿ. ಯಂಗ್ ಒನ್ ಈಸ್ ಕಾಲ್ಡ್ ಲ್ಯಾಂಬ್. ಶೀಪಿನ ಮರಿಗೆ ಲ್ಯಾಂಬ್ ಅಂತ ಕರಿತೀವಿ. ಇಟ್ ಲೀವ್ಸ್ ಇನ್ ಎ ಪೆನ್. ಇದು ವಾಸ ಮಾಡೋ ಜಾಗಕ್ಕೆ ನಾವು ಪೆನ್ ಅಂತ ಕರಿತೀವಿ. ಶೀಪ್ ಯಂಗ್ ಒನ್ ಈಸ್ ಕಾಲ್ಡ್ ಲ್ಯಾಂಬ್. ಇಟ್ ಲೀವ್ಸ್ ಇನ್ ಎ ಪೆನ್. ಕೌ, ಸಿ ಒ ಡಬ್ಲ್ಯೂ, ಕೌ. ಕೌ ಅಂದರೆ ಆಕಳು. ಯಂಗ್ ಒನ್ ಈಸ್ ಕಾಲ್ಡ್ ಕಾಫ್. ಇಟ್ ಲೀವ್ಸ್ ಇನ್ ಎ ಶೆಡ್. ನಾವು ಕೊಟ್ಟಿಗೆ ಅಂತ ಹೇಳ್ತೀವಲ್ವಾ, ಇದು ಕೊಟ್ಟಿಗೆಯಲ್ಲಿ ವಾಸ ಮಾಡುತ್ತೆ. ಕೌವಿನ ಮರಿಗೆ ನಾವು ಏನಂತ ಕರಿತೀವಿ, ಕಾಫ್, ಕರು ಅಲ್ವಾ, ಆಕಳು ಕರು. ಕನ್ನಡದಲ್ಲಿ ನಾವು ಕರು ಅಂತ ಹೇಳ್ತೀವಲ್ವಾ, ಅದಕ್ಕೆ ಕಾಫ್ ಅಂತ ಹೇಳ್ತೀವಿ. ಕೌ ಯಂಗ್ ಒನ್ ಈಸ್ ಕಾಲ್ಡ್ ಕಾಫ್. ಇಟ್ ಲೀವ್ಸ್ ಇನ್ ಎ ಶೆಡ್. ನೆಕ್ಸ್ಟ್ ಡೊಂಕಿ. ಡಾಂಕಿ ಯಂಗ್ ಒನ್ ಈಸ್ ಕಾಲ್ಡ್ ಫೂಲ್. ಇಟ್ ಲೀವ್ಸ್ ಇನ್ ಎ ಶೆಡ್. ಯಂಗ್ ಒನ್ಗೆ ಯಂಗ್ ಒನ್ ನಾವು ಫೂಲ್ ಅಂತ ಹೇಳ್ತೀವಿ. ಇದು ಶೆಡ್ಡಲ್ಲಿ ವಾಸ ಮಾಡುತ್ತೆ. ಮೋಟ್ ಗೋಡೆ ಹಿಂದೆ ಅಂತ ಹೇಳ್ತೀವಲ್ವಾ, ಕತ್ತೆ ಎಲ್ಲಿದೆ, ಕತ್ತೆ ಅಲ್ಲೇ ಎಲ್ಲೋ ಮೋಟ್ ಗೋಡೆ ಹಿಂದೆ ಬಿದ್ದಿರತ್ತೆ ಅಂತ ಹೇಳ್ತೀವಲ್ವಾ. ಡಾಂಕಿ ಯಂಗ್ ಒನ್ ಈಸ್ ಕಾಲ್ಡ್ ಫೂಲ್. ಇಟ್ ಲೀವ್ಸ್ ಇನ್ ಎ ಶೆಡ್. ನೆಕ್ಸ್ಟ್ ಒನ್ ಕ್ಯಾಟ್. ಯಂಗ್ ಒನ್ ಈಸ್ ಕಾಲ್ಡ್ ಕಿಟನ್. ಇಟ್ ಲೀವ್ಸ್ ಇನ್ ಎ ಹೌಸ್. ಕ್ಯಾಟ್, ಕ್ಯಾಟಿನ ಬೆಕ್ಕು, ಬೆಕ್ಕಿನ ಮರಿ. ಅದು ಎಲ್ಲಿ ವಾಸ ಮಾಡುತ್ತೆ, ಮನೆಯಲ್ಲಿ ವಾಸ ಮಾಡುತ್ತೆ. ಅವ್ರ ಮನೆಗೆ ಇವ್ರ ಮನೆಗೆ ಹೋಗಿ ಅಲ್ವಾ ಏನು ಮಾಡುತ್ತೆ, ಹಾಲು ಕದ್ದು ಹಾಲು ಕುಡಿಯುತ್ತೆ ಅಲ್ವಾ. ಕ್ಯಾಟ್ ಯಂಗ್ ಒನ್ ಈಸ್ ಕಾಲ್ಡ್ ಕಿಟನ್. ಇಟ್ ಲೀವ್ಸ್ ಇನ್ ಎ ಹೌಸ್. ನೆಕ್ಸ್ಟ್ ಒನ್ ಡೀರ್. ಯಂಗ್ ಒನ್ ಈಸ್ ಕಾಲ್ಡ್ ಫಾನ್. ಇಟ್ ಲೀವ್ಸ್ ಇನ್ ಎ ಗ್ರೇವ್. ಇದು ಡೀರ್ ಅಂದರೆ ಜಿಂಕೆ. ಜಿಂಕೆ ಮರಿಗೆ ಫಾನ್ ಅಂತ ಕರಿತೀವಿ. ಇದು ಎಲ್ಲಿ ವಾಸ ಮಾಡುತ್ತೆ, ಪೊಟ್ರೆ, ಪೊಟ್ರೆ ಒಳಗೆ ವಾಸ ಮಾಡುತ್ತೆ, ಸಾರಿ ಪೊದೆ, ಪೊದೆಗಳಲ್ಲಿ ವಾಸ ಮಾಡುತ್ತೆ ಅಲ್ವಾ. ನೆಕ್ಸ್ಟು ರ್ಯಾಬಿಟ್. ರ್ಯಾಬಿಟ್ ಮರಿಗೇನಂತ ಕರಿತೀವಿ, ಬೇಬಿ ರ್ಯಾಬಿಟ್ ಅಥವಾ KIT ಕಿಟ್ ಅಂತ ಕರಿತೀವಿ. ಇಟ್ ಲೀವ್ಸ್ ಇನ್ ಎ ಬರೋ. ರ್ಯಾಬಿಟ್ ಯಂಗ್ ಒನ್ ಈಸ್ ಕಾಲ್ಡ್ ಬೇಬಿ ರ್ಯಾಬಿಟ್ ಬರೋ. ಬೇಬಿ ರ್ಯಾಬಿಟ್ಗೆ ನಾವು ಏನಂತ ಕರಿತೀವಿ, KIT ಕಿಟ್ ಅಂತಲೂ ಸಹ ಕರಿತೀವಿ. ನೆಕ್ಸ್ಟ್ ಒನ್ ಗೋಟ್. ಗೋಟ್ ಯಂಗ್ ಒನ್ ಈಸ್ ಕಾಲ್ಡ್ ಕಿಡ್. ಇಟ್ ಲೀವ್ಸ್ ಇನ್ ಎ ಪೆನ್. ಗೋಟ್ ಕಿಡ್. ಗೋಟ್ ಯಂಗ್ ಒನ್ ಈಸ್ ಕಾಲ್ಡ್ ಕಿಡ್. ಇಟ್ ಲೀವ್ಸ್ ಇನ್ ಎ ಪೆನ್. ಡಾಗ್ ಯಂಗ್ ಒನ್ ಈಸ್ ಕಾಲ್ಡ್ ಪಪ್ಪಿ. ಇಟ್ ಲೀವ್ಸ್ ಇನ್ ಎ ಕೆನಲ್. ಡಾಗ್ ಪಾಪುಗೆ ಪಪ್ಪಿ ಅಂತ ಕರಿತೀವಿ. ಅದು ವಾಸ ಮಾಡೋ ಸ್ಥಳಕ್ಕೆ ಕೆನಲ್ ಅಂತ ಕರಿತೀವಿ. ನೆಕ್ಸ್ಟ್ ಪಿಗ್. ಯಂಗ್ ಒನ್ ಈಸ್ ಕಾಲ್ಡ್ ಪಿಗ್ಲೆಟ್.
It lives in a stay. Pig, piglet. Pigna, papuge, piglet ಅಂತ ಕರಿತೀವಿ. ಇದು ವಾಸ ಮಾಡೋ ಜಾಗಕ್ಕೆ ಸ್ಟೇ ಅಂತ ಹೇಳ್ತೀವಿ. ನೆಕ್ಸ್ಟ್ ಝೀಬ್ರಾ. ಝೀಬ್ರಾ ಫೋಲ್. ಝೀಬ್ರಾ ಯಂಗ್ ಒನ್ ಈಸ್ ಕಾಲ್ಡ್ ಫೋಲ್. ಇಟ್ ಲಿವ್ಸ್ ಇನ್ ಎ ಫಾರೆಸ್ಟ್. ಇದು ಕಾಡಲ್ಲಿ ವಾಸ ಮಾಡುತ್ತೆ. ನೆಕ್ಸ್ಟ್ ಒನ್ ಕಾಂಗರೋ. ಕಾಂಗರೋ ಯಂಗ್ ಒನ್ ಈಸ್ ಕಾಲ್ಡ್ ಬೇಬಿ ಕಾಂಗ್ರೋ ಆರ್ ಜೆ ಓ ಇ ವೈ ಜಾಯ್ ಅಂತ ಹೇಳ್ತೀವಿ. ಎರಡೂ ಹೇಳ್ತೀವಿ ಆಯ್ತಾ. ಬೇಬಿ ಕಾಂಗ್ರೋ ಅಂತಲೂ ಹೇಳ್ತೀವಿ, ಜೆ ಓ ಇ ವೈ ಜಾಯ್ ಅಂತಲೂ ಹೇಳ್ತೀವಿ. ಇಟ್ ಲಿವ್ಸ್ ಇನ್ ಎ ಫಾರೆಸ್ಟ್. ಇದು ಎಲ್ಲಿ ವಾಸ ಮಾಡುತ್ತೆ? ಕಾಡಲ್ಲಿ ವಾಸ ಮಾಡುತ್ತೆ. ನೆಕ್ಸ್ಟ್ ಒನ್ ಲಯನ್. ಲಯನ್ ಅಂದರೆ ಸಿಂಹ. ಸಿಂಹದ ಪಾಪುಗೇನಂತ ಕರಿತೀವಿ? ಯಂಗ್ ಒನ್ ಈಸ್ ಕಾಲ್ಡ್ ಲಯನ್ ಕಬ್. ಇಟ್ ಲಿವ್ಸ್ ಇನ್ ಎ ಕೇವ್ ಆರ್ ಡೆನ್. ಡೆನ್ ಅಂದರೂ ಗುಹೆನೆ, ಕೇವ್ ಅಂದರೂ ಸಹ ಗುಹೆನೆ. ಇದು ಗುಹೆನಲ್ಲಿ ವಾಸ ಮಾಡುತ್ತೆ. ಲಯನ್ ಯಂಗ್ ಒನ್ ಈಸ್ ಕಾಲ್ಡ್ ಲಯನ್ ಕಬ್. ಇಟ್ ಲಿವ್ಸ್ ಇನ್ ಎ ಕೇವ್. ನೆಕ್ಸ್ಟ್ ಒನ್ ಟೈಗರ್. ಯಂಗ್ ಒನ್ ಈಸ್ ಕಾಲ್ಡ್ ಟೈಗರ್ ಕಬ್. ಇಟ್ ಲಿವ್ಸ್ ಇನ್ ಎ ಕೇವ್. ಟೈಗರ್, ಟೈಗರ್ ಮರಿಗೆ ನಾವು ಟೈಗರ್ ಕಬ್ ಅಂತ ಹೇಳ್ತೀವಿ. ಇದು ಸಹ ಗುಹೆನಲ್ಲಿ ವಾಸ ಮಾಡುತ್ತೆ. ಟೈಗರ್ ಯಂಗ್ ಒನ್ ಈಸ್ ಕಾಲ್ಡ್ ಟೈಗರ್ ಕಬ್. ಇಟ್ ಲಿವ್ಸ್ ಇನ್ ಎ ಕೇವ್ ಆರ್ ಡೆನ್. ಎಲಿಫೆಂಟ್. ಎಲಿಫೆಂಟ್ ಯಂಗ್ ಒನ್ ಈಸ್ ಕಾಲ್ಡ್ ಬೇಬಿ ಎಲಿಫೆಂಟ್ ಆರ್ ಕಾಫ್. ಬೇಬಿ ಕಾಫ್, ಎಲಿಫೆಂಟ್ ಕಾಫ್. ಓಕೆ, ಬೇಬಿ ಎಲಿಫೆಂಟ್ಗೆ ನಾವು ಎಲಿಫೆಂಟ್ ಕಾಫ್ ಅಂತಲೂ ಹೇಳ್ತೀವಿ. ಇಟ್ ಲಿವ್ಸ್ ಇನ್ ಎ ಫಾರೆಸ್ಟ್. ಎಲಿಫೆಂಟ್ ಯಂಗ್ ಒನ್ ಈಸ್ ಕಾಲ್ಡ್ ಕಾಫ್. ಬೇಬಿ ಎಲಿಫೆಂಟ್ಗೆ ಇನ್ನೊಂದೇನು ಹೇಳ್ತೀವಿ? ಕಾಫ್ ಅಂತಲೂ ಹೇಳ್ತೀವಿ. ಇಟ್ ಲಿವ್ಸ್ ಇನ್ ಎ ಫಾರೆಸ್ಟ್. ಇದು ಸಹ ಕಾಡಿನಲ್ಲಿ ವಾಸ ಮಾಡುತ್ತೆ. ನೆಕ್ಸ್ಟ್ ಬಿಯರ್. ಬಿಯರ್ ಕಪ್. ಯಂಗ್ ಒನ್ ಈಸ್ ಕಾಲ್ಡ್ ಬಿಯರ್ ಕಪ್. ಇಟ್ ಲಿವ್ಸ್ ಇನ್ ಎ ಕೇವ್. ಇದು ಸಹ ಗುಹೆನಲ್ಲಿ ವಾಸ ಮಾಡುತ್ತೆ. ಬೇಬಿ ಬಿಯರ್ ಕಪ್ ಅಂತ ಹೇಳ್ತೀವಿ ಅಂದರೆ ಕರಡಿ ಮರಿ ಅಲ್ವಾ. ಕರಡಿ, ಕರಡಿ ಮರಿ. ಇದು ಸಹ ಗುಹೆನಲ್ಲಿ ವಾಸ ಮಾಡುತ್ತೆ. ರ್ಯಾಟ್. ರ್ಯಾಟ್ ಬೇಬಿ ರ್ಯಾಟ್. ಯಂಗ್ ಒನ್ ಈಸ್ ಕಾಲ್ಡ್ ಬೇಬಿ ರ್ಯಾಟ್. ಇಟ್ ಲಿವ್ಸ್ ಇನ್ ಎ ಹೋಲ್. ಇದು ಹೋಲ್, ಇದು ವಾಸ ಮಾಡೋ ಜಾಗಕ್ಕೆ ನಾವು ಹೋಲ್ ಅಂತ ಹೇಳ್ತೀವಿ. ರ್ಯಾಟ್ ಅಂದರೆ ಇಲಿ. ಇಲಿ, ಇಲಿ ಮರಿ ಅಲ್ವಾ. ರ್ಯಾಟ್ ಯಂಗ್ ಒನ್ ಈಸ್ ಕಾಲ್ಡ್ ಬೇಬಿ ರ್ಯಾಟ್. ಇಟ್ ಲಿವ್ಸ್ ಇನ್ ಎ ಹೋಲ್. ನೆಕ್ಸ್ಟ್ ಕ್ರೊಕೊಡೈಲ್. ಕ್ರೊಕೊಡೈಲ್ ಅಂತಲೂ ಹೇಳ್ತೀವಿ, ಅಲಿಗೇಟರ್ ಅಂತಲೂ ಹೇಳ್ತೀವಿ. ಕ್ರೊಕೊಡೈಲ್ ಅಂದರೂ ಒಂದೇ, ಅಲಿಗೇಟರ್ ಅಂದರೂ ಒಂದೇ. ಓಕೆ, ಕ್ರೊಕೊಡೈಲ್ ಬೇಬಿ ಕ್ರೊಕೊಡೈಲ್. ಇಟ್ ಲಿವ್ಸ್ ಇನ್ ಎ ವಾಟರ್. ಕ್ರೊಕೊಡೈಲ್ ಯಂಗ್ ಒನ್ ಈಸ್ ಕಾಲ್ಡ್ ಬೇಬಿ ಕ್ರೊಕೊಡೈಲ್. ಇಟ್ ಲಿವ್ಸ್ ಇನ್ ಎ ವಾಟರ್. ಆರ್ ಅಲಿಗೇಟರ್ ಬೇಬಿ ಅಲಿಗೇಟರ್. ಇಟ್ ಲಿವ್ಸ್ ಇನ್ ಎ ವಾಟರ್. ಅಲಿಗೇಟರ್ ಯಂಗ್ ಒನ್ ಈಸ್ ಕಾಲ್ಡ್ ಬೇಬಿ ಅಲಿಗೇಟರ್. ಇಟ್ ಲಿವ್ಸ್ ಇನ್ ಎ ವಾಟರ್. ಕ್ರೊಕೊಡೈಲ್ ಅಂದ್ರೂ ಮೊಸಳೆನೆ, ಅಲಿಗೇಟರ್ ಅಂದ್ರೂ ಮೊಸಳೆನೆ. ನೆಕ್ಸ್ಟ್ ಬರ್ಡ್. ಬರ್ಡ್ ನೆಸ್ಟ್ಲಿಂಗ್. ಬರ್ಡ್ ಯಂಗ್ ಒನ್ ಈಸ್ ಕಾಲ್ಡ್ ನೆಸ್ಟ್ಲಿಂಗ್ ಆರ್ ಬೇಬಿ ಬರ್ಡ್ಸ್. ಓಕೆ, ನೆಸ್ಟ್ಲಿಂಗ್ ಅಂದ್ರೂ ಪಕ್ಷಿಯ ಮರಿಗಳು. ಓಕೆ, ಬರ್ಡ್ ನೆಸ್ಟ್ಲಿಂಗ್ ಆರ್ ಬೇಬಿ ಬರ್ಡ್ಸ್. ಇಟ್ ಲಿವ್ಸ್ ಇನ್ ಎ ನೆಸ್ಟ್.
ಪಕ್ಷಿ ಗೂಡಿನಲ್ಲಿ ವಾಸ ಮಾಡುತ್ತೆ. ಬರ್ಡ್ ಯಂಗ್ ಒನ್ ಈಸ್ ಕಾಲ್ಡ್ ನೆಸ್ಟ್ಲಿಂಗ್ ಆರ್ ಬೇಬಿ ಬರ್ಡ್ಸ್ ಇಟ್ ಲಿವ್ಸ್ ಇನ್ ಎ ನೆಸ್ಟ್. ನೆಕ್ಸ್ಟ್ ಹೆನ್. ಏನು ಹೆನ್ ಅಂದರೆ ಕೋಳಿ. ಚೀಕ್ ಯಂಗ್ ಒನ್ ಈಸ್ ಕಾಲ್ಡ್ ಚೀಕ್ ಆರ್ ಚಿಕನ್ ಇಟ್ ಲಿವ್ಸ್ ಇನ್ ಎ ಕೂಪ್. ನೆಕ್ಸ್ಟ್ ಒನ್ ಡಕ್. ಡಕ್ ಯಂಗ್ ಒನ್ ಈಸ್ ಕಾಲ್ಡ್ ಡಕ್ಲಿಂಗ್ ಇಟ್ ಲಿವ್ಸ್ ಇನ್ ಎ ವಾಟರ್. ಡಕ್ಲಿಂಗ್ ಅಂದರೆ ಬಾತುಕೋಳಿಯ ಮರಿ ಅಲ್ವಾ. ನೆಕ್ಸ್ಟ್ ಸ್ವ್ಯಾನ್ ಹಂಸ ಅಲ್ವಾ. ಹಂಸದ ಮರಿಗೆ ಸ್ವ್ಯಾನ್ ಯಂಗ್ ಒನ್ ಈಸ್ ಕಾಲ್ಡ್ ಬೇಬಿ ಸ್ವ್ಯಾನ್ ಇಟ್ ಲಿವ್ಸ್ ಇನ್ ಎ ವಾಟರ್ ನೀರಿನಲ್ಲಿ ವಾಸ ಮಾಡುತ್ತೆ. ಗೂಸ್ ಗೂಸ್ ಗೂಸ್ಲಿಂಗ್ ಗೂಸ್ ಯಂಗ್ ಒನ್ ಈಸ್ ಕಾಲ್ಡ್ ಗೂಸ್ಲಿಂಗ್ ಇಟ್ ಲಿವ್ಸ್ ಇನ್ ಎ ವಾಟರ್. ನೆಕ್ಸ್ಟ್ ಹಾರ್ಸ್. ಹಾರ್ಸ್ ಅಂದರೆ ಕುದುರೆ. ಯಂಗ್ ಒನ್ ಈಸ್ ಕಾಲ್ಡ್ ಕೋಲ್ಟ್ ಇಟ್ ಲಿವ್ಸ್ ಇನ್ ಎ ಸ್ಟೇಬಲ್. ಲಾಯ ಅಂತ ಹೇಳ್ತೀವಿ ನಾವು ಅಲ್ವಾ. ಕುದುರೆ ನೆಲ್ ಕಟ್ತೀವಿ ಲಾಯ. ಸ್ಟೇಬಲ್ ಮೀನ್ಸ್ ಲಾಯ ಅಂದರೆ ಕುದುರೆ ಕಟ್ಟೋ ಜಾಗಕ್ಕೆ ಸ್ಟೇಬಲ್ ಅಂತ ಹೇಳ್ತೀವಿ. ಹಾರ್ಸ್ ಅಂದರೆ ಕುದುರೆ. ಕುದುರೆ ಪಾಪುಗೆ ಯಂಗ್ ಒನ್ ಈಸ್ ಕಾಲ್ಡ್ ಕೋಲ್ಟ್ ಇಟ್ ಲಿವ್ಸ್ ಇನ್ ಎ ಸ್ಟೇಬಲ್. ಪುಟ ಈಗ ಪ್ರಾಣಿಗಳು ಪಕ್ಷಿಗಳು ಅವುಗಳ ಮರಿಗೆ ನಾವು ಏನಂತ ಹೇಳ್ತೀವಿ ಅಂತ ತಿಳ್ಕೊಂಡ್ವಿ ಅಲ್ವಾ. ಇವನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿ. ಓಕೆ ಥ್ಯಾಂಕ್ ಯು ಪುಟಾ.